ವೆಂಕಟಪ್ಪ ನಾಯಕರವರ ನಿಧನ. ಇವತ್ತು ನಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕರನ್ನ ಮತ್ತು ಈ ಭಾಗದ ಅನೇಕ ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಮತ್ತು ತಮ್ಮ ಬದುಕಿನ ಉದ್ದಕ್ಕೂ ಸಾರ್ವಜನಿಕರಿಗೆ ಸಹಕಾರ ಮಾಡ್ತಾ ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲೇ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ ತಿಂಗಳು ಕೂಡ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ವಿಶೇಷವಾಗಿ ನನ್ನ ಮೇಲೆ ಕೂಡ ಭಾಳ ಪ್ರೀತಿ ಇಟ್ಕೊಂಡು ಅವರು ತಮ್ಮೆಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೂಡ ಯಾವತ್ತೂ ಕೂಡ ಮಾತಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಅವ್ರನ್ನ ನಮ್ಮ ಬಿಟ್ಟು ಹೋಗಿದ್ದಾರಂತ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ರಾಜ್ಯದ ನಮ್ಮ ಸಮಾಜದಲ್ಲಿ ಕೂಡ ಈ ಸುರಪುರ ರಾಜ್ಯ ಅಂತ ಹೇಳ್ತಾರಲ್ಲ, ಇವತ್ತು ರಾಜನನ್ನೇ ಕಳ್ಕೊಂಡಂಥ ಒಂದು ವಿಚಾರಕ್ಕೆ ಭಾಳ ನೋವಾಗುತ್ತೆ. ಆದರೆ ಭಗವಂತ ಅವರ ಆಯುಷ್ಯ ಇವತ್ತು ಇಷ್ಟಕ್ಕೆ ನಿಲ್ಲಿಸಿದ್ದಾನೆ. ಇಷ್ಟು ದಿನ ಯಾವತ್ತೂ ಕೂಡ ಒಬ್ಬ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೇ ರಾಜಕೀಯ ಜೀವನದಲ್ಲಿ ನಡೆಸ್ಕೊಂಡು ಬಂದಿದ್ದರು. ಅವರ ತಂದೆ ಕಾಲದಿಂದ ಹಿಡಿದು ಅವರ ಕಾಲದವರೆಗೂ ಮತ್ತು ಮುಂದೆ ಕೂಡ ಯಾವತ್ತೂ ಕೂಡ ಅವರ ಸೇವೆ ಇದ್ದೇ ಇರುತ್ತಂತೇಳಿ ಭಾವಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಈ ರಾಜ್ಯದ ಜನತೆ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥ ನಂಬಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೂಡ ಸರ್ಕಾರಿಯ ಗೌರವದೊಂದಿಗೆ ಅವ್ರನ್ನ ಬೀಳ್ಕೊಡುಗೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇವತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ದಾರೆ, ನಮ್ಮ ಈ ಭಾಗದ ಅಧಿನಾಯಕರಾಗಿರುವಂಥ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ದಾರೆ. ಅವರೆಲ್ಲ ಕೂಡ ಇವತ್ತು ಅಂತಿಮ ದರ್ಶನ ಪಡ್ಕೊಂಡು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಕಳೆದ ತಿಂಗಳೇ ಕೂಡ ಬಂದು ಅವರು ತಮ್ಮ ಈ ಭಾಗದ ಅನೇಕ ವಾಲ್ಮೀಕಿ ಭವನಗಳ ಬಗ್ಗೆ ಕೇಳಿದರು ಮತ್ತು ನನಗೆ ಕ್ರೀಡಾ ಇಲಾಖೆಯಲ್ಲಿ ಕೂಡ ಗ್ರೌಂಡ್ಗಳ ಬಗ್ಗೆ ಕೂಡ ಕೇಳಿದರು. ನಾನು ಕಳೆದ ಬಾರಿ ಈ ಕನ್ಕೆರೆ ಅದು ನಮ್ಮ ಕೆಕ್ಕೇರದಲ್ಲಿ ಕೂಡ ಸಮಾಜದ ಒಂದು ವಿಶೇಷವಾಗಿ ಮಾಡಿದಾಗ ಕೂಡ ಪುತ್ಥಳಿಯ ಒಂದು ಅನಾವರಣಕ್ಕೆ ಕೂಡ ನಾನು ಬಂದಿದ್ದೆ. ಅವತ್ತು ಕೂಡ ಭಾಳ ವಿಜೃಂಭಣೆಯಿಂದ ಈ ಭಾಗದ ಭಾಳ ಜನಪ್ರಿಯರಾಗಿ ಭಾಳಷ್ಟು ಅದ್ಭುತದಂಥ ಒಂದು ಫಂಕ್ಷನ್ ಕೂಡ ಮಾಡಿದರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಅವರ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ಆಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.